ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಎ ಖಾತಾ ಮತ್ತು ಬಿ ಖಾತಾ ಆಸ್ತಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಕಾಲ್ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನರು ಆಸ್ತಿಗೆ ಸಂಬಂಧಿಸಿದಂತೆ ಎ ಖಾತಾ ಬಿ ಖಾತಾಗಳ ಬಗ್ಗೆ ಗೊಂದಲವನ್ನ ಹೊಂದಿರ್ತಾರೆ. ಅವುಗಳ ಕುರಿತು ಯಾವುದೇ ಕ್ರಮವನ್ನ ಕೈಗೊಳ್ಳಲು ಸಹ ಮುಂದಾಗೋದಿಲ್ಲ. ಆಸ್ತಿಯ ದಾಖಲೆ ಪತ್ರದಲ್ಲಿ ಇರುವಂತಹ ಖಾತಾಗಳ ವಿವರವನ್ನ ತಿಳಿದುಕೊಂಡಿದ್ರೆ ಆಸ್ತಿಗೆ ಸಂಬಂಧಿಸಿದಂತೆ ಅನಗತ್ಯವಾಗಿ ಬರುವಂತಹ ತೊಂದರೆಗಳಿಂದ ದೂರ ಇರಬಹುದು. ಈ ಖಾತಾ ಅಂತಂದ್ರೆ ಬಿಬಿಎಂಪಿ ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ತನ್ನ ವ್ಯಾಪ್ತಿಗೆ ಬರುವ ಆಸ್ತಿಗೆ ನೀಡುವಂತಹ ಒಂದು ದಾಖಲಾತಿ ಆಗಿರುತ್ತೆ. ಇದು ಟ್ಯಾಕ್ಸ್ ಪೇ ಮಾಡುವಂತಹ ಹೊಣೆಗಾರಿಕೆಯನ್ನ ತಿಳಿಸುವಂತದ್ದು ಕೂಡ ಆಗಿರುತ್ತೆ. ಖಾತೆ ಹೊಂದಿದ ಮೇಲೆ ನೀವು ಆಸ್ತಿಯ ತೆರಿಗೆಯನ್ನ ಪಾವತಿಸುವ ಹೊಣೆಗಾರಿಕೆಯನ್ನ ಹೊಂದಿರ್ತೀರಿ. ಈ ಖಾತೆಯು ಒಂದು ಆಸ್ತಿಯ ಮೇಲೆ ನಮ್ಮ ಮಾಲೀಕತ್ವ ಅಥವಾ ನಮ್ಮ ಹಕ್ಕು ಎಷ್ಟಿದೆ ಅನ್ನೋದನ್ನ ತಿಳಿಸುತ್ತೆ. ಅದಕ್ಕೆ ಆಸ್ತಿಯನ್ನ ಖರೀದಿಸುವಾಗ ಅಥವಾ ಮಾರಾಟ ಮಾಡುವಾಗ ಖಾತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ವ್ಯಕ್ತಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿಯನ್ನ ಹೊಂದಿದ್ರೆ ಖಾತೆಯನ್ನ ಪಡೆಯೋಕೆ ಅರ್ಹನಾಗಿರ್ತಾನೆ. ಖಾತೆ ಪಡೆದ ಮೇಲೆ ಆ ಆಸ್ತಿಗೆ ಸೂಕ್ತ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಖಾತೆಯಲ್ಲಿ ಖಾತೆದಾರನ ಹೆಸರು, ಆಸ್ತಿಯ ಸ್ಥಳ, ಆಸ್ತಿಯ ಸಂಖ್ಯೆ, ಗಡಿ ರೇಖೆ, ಆಸ್ತಿಗೆ ಸಲ್ಲಿಸಿದ ತೆರಿಗೆ ವಿವರ, ಎಲ್ಲಾ ಮಾಹಿತಿ ಕೂಡ ಅದರಲ್ಲಿ ಇರುತ್ತೆ. ಒಂದು ನಿರ್ದಿಷ್ಟ ಆಸ್ತಿಯ ಮೇಲೆ ಪಾವತಿಸಬೇಕಾದ ತೆರಿಗೆಯನ್ನ ಲೆಕ್ಕ ಮಾಡಲು ಖಾತಾ ಅಗತ್ಯವಾಗುತ್ತೆ. ಎ ಖಾತಾ ಮತ್ತು ಬಿ ಖಾತಾ ಅನ್ನೋದನ್ನ ಬಿಬಿಎಂಪಿಯು 2007 ಜಾರಿಗೆ ತಂದಿದೆ. ಟ್ಯಾಕ್ಸ್ ಪೇ ಪ್ರಕ್ರಿಯೆಯನ್ನ ಸರಳಗೊಳಿಸುವಂತಹ ಉದ್ದೇಶದಿಂದ ಖಾತಾ ವಿಭಾಗವನ್ನ ರಚಿಸಿತು ಎನ್ನಲಾಗುತ್ತೆ. ಏಕಾತಾ ಹೊಂದಿರುವ ಆಸ್ತಿಯು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿರುವುದು ಅಂತ ಪರಿಗಣಿಸುತ್ತೆ. ಬಿ ಖಾತಾ ಅನ್ನೋದು ಅರೆ ಕಾನೂನು ಅಥವಾ ಕಾನೂನು ಬಾಹಿರ ಅಂತ ಪಟ್ಟಿ ಮಾಡಲಾಯಿತು. ಏಕಾತಾ ಹೊಂದಿರುವ ಆಸ್ತಿ ನಿಮ್ಮದಾಗಿದ್ರೆ ಆ ಆಸ್ತಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಅಂತ ಸಾಬೀತುಪಡಿಸುತ್ತೆ. ಆಸ್ತಿಯು ಎಲ್ಲಾ ಸರ್ಕಾರಿ ನಿಯಮಗಳಿಗೆ ಬದ್ಧವಾಗಿದೆ. ಸರಿಯಾದ ದಾಖಲೆಗಳನ್ನು ಹೊಂದಿರುವ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ. ಏಕಾತ ಹೊಂದಿರುವಂತ ಆಸ್ತಿಯಲ್ಲಿ ಕಟ್ಟಡಗಳ ನಿರ್ಮಾಣ ಮಾಡಬೇಕು ಅಂದ್ರೆ ಪರವಾನಿಗೆ ಕೂಡ ಸಿಗುತ್ತೆ. ಬ್ಯಾಂಕುಗಳಿಂದ ಸಾಲ ಪಡೆಯೋಕೆ ಆಗುತ್ತೆ ಮತ್ತು ವ್ಯಾಪಾರ ಪರವಾನಿಗೆ ಕೂಡ ಸಿಗುತ್ತೆ. ಆದ್ರೆ ಬಿ ಖಾತ ಆಸ್ತಿಗೆ ಸಂಬಂಧಿಸಿದಂತೆ ಆಸ್ತಿಯ ದಾಖಲೆ ಪತ್ರಗಳು ಕಾನೂನು ವಿರುದ್ಧವಾಗಿರುವುದರಿಂದ ಅನೇಕ ನಿಯಮಗಳನ್ನ ಉಲ್ಲಂಘಿಸಿರುವಂತದ್ದನ್ನ ಸೂಚಿಸುತ್ತೆ. ಪೂರ್ಣಗೊಳ್ಳದ ರಚನೆ, ಪರವಾನಗಿ ಪಡೆಯದ ಕಟ್ಟಡಗಳು ಎಲ್ಲಾ ಕೂಡ ಬಿ ಖಾತೆ ಪಟ್ಟಿಗೆ ಬರುತ್ತೆ. ಬಿ ಖಾತಾ ಆಸ್ತಿ ಹೊಂದಿದ್ರೆ ಸರ್ಕಾರದ ಪರವಾನಿಗೆ ಆಗಿರ್ಬಹುದು ಅಥವಾ ಬ್ಯಾಂಕ್ ಸಾಲಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ. ಮಾರಾಟ ಅಥವಾ ವರ್ಗಾವಣೆ ಮಾಡೋದಕ್ಕೆ ಅಧಿಕೃತವಾದಂತಹ ಹಕ್ಕು ಕೂಡ ಇರೋದಿಲ್ಲ. ಖಾತಾ ಅಂದ್ರೆ ಒಂದು ರಿಜಿಸ್ಟರ್ ಆಗಿರುತ್ತೆ. ಅದು ಗ್ರಾಮ ಪಂಚಾಯಿತಿ ಆಗಿರ್ಬಹುದು, ಮುನ್ಸಿಪಲ್ ಕಾರ್ಪೊರೇಷನ್, ಬಿಡಿಎ, ಬಿಬಿಎಂಪಿ ಇವುಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಸೈಟ್ಗಳಿಗೆ ಮತ್ತು ನಿವೇಶನಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆ ರಿಜಿಸ್ಟರ್ ಆಗಿರುವಂತಹ ಆಸ್ತಿಯ ಮಾಲೀಕರಿಗೆ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಖಾತಾ ಸರ್ಟಿಫಿಕೇಟ್ ಅಂತ ಹೇಳ್ಬಹುದು. ಈ ಖಾತಾ ಸರ್ಟಿಫಿಕೇಟ್ ತುಂಬಾನೇ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಆಗಿರುತ್ತೆ. ಕಾನೂನು ಪ್ರಕ್ರಿಯೆಗೆ ಅಥವಾ ರಿಜಿಸ್ಟ್ರೇಷನ್ ಪ್ರೊಸೆಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಖಾತಾ ಸರ್ಟಿಫಿಕೇಟ್ ಅನ್ನ ಬಿಬಿಎಂಪಿ ಅವರು ಇಶ್ಯೂ ಮಾಡ್ತಾರೆ. ಈಗ ಖಾತಾದಾರ ಅಂತ ಹೇಳ್ತಾರಲ್ವಾ, ಅವರು ಅಬ್ಸಲ್ಯೂಟ್ ಓನರ್ ಆಗಿರಲ್ಲ. ಒಟ್ಟು ಕುಟುಂಬದ ಆಸ್ತಿಗಳಲ್ಲಿ ಮನೆಯ ಯಜಮಾನ ಏನಿರ್ತಾನಲ್ಲ ಅವನು ಖಾತಾದಾರ ಆಗಿರ್ತಾನೆ. ಆಗ ಅವನೇ ಅದಕ್ಕೆ ಮೂಲ ಮಾಲೀಕ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು ಒಟ್ಟು ಕುಟುಂಬದ ಆಸ್ತಿ ಆಗಿರುತ್ತೆ. ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಆ ಪ್ರಾಪರ್ಟಿಗೆ ಹಕ್ಕುದಾರರಾಗಿರ್ತಾರೆ. ಅಬ್ಸಲ್ಯೂಟ್ ಓನರ್ನ ಕನ್ಸಿಡರ್ ಮಾಡಬೇಕು ಅಂದ್ರೆ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ನಂತರ ಓನರ್ ಯಾರು ಅನ್ನೋದನ್ನ ಕಂಡುಕೊಳ್ಬೇಕಾಗತ್ತೆ. ಒಂದು ಖಾತಾ ಸರ್ಟಿಫಿಕೇಟ್ ಇದ್ದ ಖಾತಾದಾರನ ಹೆಸರನ್ನ ನೋಡಿ ಅವನೇ ಆಸ್ತಿಯ ಮಾಲೀಕ ಅಂತ ಹೇಳೋದಕ್ಕೆ ಬರೋದಿಲ್ಲ. 2007 ಮೊದಲು ಬಿ ಖಾತೆ ಅನ್ನೋದು ಇರಲಿಲ್ಲ. ಎಲ್ಲಾ ಆಸ್ತಿಗಳಿಗೂ ಕೂಡ ಎ ಖಾತವನ್ನ ನೀಡಲಾಗ್ತಾ ಇತ್ತು. ಆದ್ರೆ 2006 ಕಂದಾಯ ಕಾಯ್ದೆ ತಿದ್ದುಪಡಿಯನ್ನ ತಂದು ಭೂ ಪರಿವರ್ತನೆ ಆಗದ ಆಸ್ತಿಗೆ ಅಥವಾ ನಿವೇಶನಕ್ಕೆ ಎ ಖಾತ ನೀಡಬಾರದು ಅಂತ ಬಂತು. ನೆಕ್ಸ್ಟ್ ಎ ಖಾತ ಮತ್ತು ಬಿ ಖಾತೆಗಳ ವ್ಯತ್ಯಾಸ ಹೇಳಬೇಕು ಅಂದ್ರೆ ಆಸ್ತಿ ಮಾಲೀಕರು ಬಿಬಿಎಂಪಿಗೆ ಸಂಬಂಧಿಸಿದ ತೆರಿಗೆಗಳನ್ನ ಪಾವತಿಸಿದ್ರೆ ಎ ಖಾತಕ್ಕೆ ಬರುತ್ತೆ. ಕಾನೂನು ಬಾಹಿರವಾಗಿ ಅಂದ್ರೆ ನಿಯಮಗಳನ್ನ ಉಲ್ಲಂಘಿಸಿ ಅನಧಿಕೃತ ಲೇಔಟ್ಗಳನ್ನ ಮಾಡೋದು, ಪರ್ಮಿಷನ್ ಇಲ್ಲದೆ ಕಟ್ಟಡಗಳನ್ನ ಕಟ್ಟಿರೋದು, ಎನೇ ಆಗಿ ಕನ್ವರ್ಟ್ ಮಾಡಿಸಿಕೊಳ್ಳದೆ ನಿವೇಶನಗಳನ್ನ ನಿರ್ಮಾಣ ಮಾಡಿರೋದು, ಈ ರೀತಿಯ ಆಸ್ತಿಯನ್ನ ಬಿ ಖಾತಾಕ್ಕೆ ಸೇರಿಸಲಾಯಿತು. ಎ ಖಾತಾ ಆಸ್ತಿಗೆ ಯಾವುದೇ ಲಿಟಿಗೇಷನ್ ಇರೋದಿಲ್ಲ. ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ.
ಬಟ್ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಏನೇ ಇರಬಹುದು ಬಟ್ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ. ಬಿ ಖಾತಾಗೆ ಗೌರ್ಮೆಂಟ್ ಯಾವುದೇ ಪರವಾನಿಗೆ ಕೂಡ ಕೊಟ್ಟಿರಲ್ಲ, ಕಾನೂನು ಬಾಹಿರ ಆಸ್ತಿ ಆಗಿರುತ್ತೆ. ನೆಕ್ಸ್ಟ್ ಎ ಖಾತಾಗೆ ಕಟ್ಟಡ ಪರವಾನಿಗೆ ಆಗಿರ್ಬೋದು, ವ್ಯಾಪಾರ ಪರವಾನಿಗೆ ಆಗಿರ್ಬೋದು, ಸಾಲಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಬಿ ಖಾತಾಗೆ ಯಾವುದೇ ಸಾಲ ಆಗಿರ್ಬೋದು ಅಥವಾ ಕಟ್ಟಡ ಪರವಾನಿಗೆ, ವ್ಯಾಪಾರ ಪರವಾನಿಗೆ ಏನೂ ಸಿಗೋದಿಲ್ಲ. ಎ ಖಾತವನ್ನ ಹೊಂದಿದ್ರೆ ಆಸ್ತಿ ಮಾರಾಟ ಮತ್ತು ವರ್ಗಾವಣೆ ಸುಲಭ ಆಗಿರುತ್ತೆ. ಬಿ ಖಾತವನ್ನ ಹೊಂದಿದ್ರೆ ಮಾರಾಟ ಅಥವಾ ವರ್ಗಾವಣೆ ಈಸಿ ಇರೋದಿಲ್ಲ, ಯಾರು ಕೂಡ ತಗೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ. ಏಕಾತ ಆಸ್ತಿಯನ್ನು ನವೀಕರಿಸಬಹುದು ಅಥವಾ ಮನೆ ಅಥವಾ ಯಾವುದೇ ನಿರ್ಮಾಣಕ್ಕೆ ಪರವಾನಿಗೆಯನ್ನ ತಗೋಬಹುದು. ಆದ್ರೆ ಬಿ ಖಾತಾಗೆ ಈ ರೀತಿಯ ಯಾವುದೇ ಒಂದು ಅನುಮತಿಯನ್ನ ಬಿಬಿಎಂಪಿ ನೀಡೋದಿಲ್ಲ. ಏಕಾತ ಹೊಂದಿರುವ ಆಸ್ತಿಯನ್ನ ಖರೀದಿಸಿದ್ರೆ ಲಿಟಿಗೇಷನ್ಗಳು ಬರೋದು ಕಡಿಮೆ ಇರುತ್ತೆ, ಸರ್ಕಾರದಿಂದ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಬಿ ಖಾತಾ ತಗೊಂಡ್ರೆ ಸರ್ಕಾರ ಯಾವುದಕ್ಕೂ ಕೂಡ ಪರ್ಮಿಷನ್ ಕೊಡಲ್ಲ, ಅದಕ್ಕೆ ನೀವು ಸಮಸ್ಯೆಗೆ ಸಿಕ್ಕಾಕೊಳ್ಬೇಕಾಗತ್ತೆ. ಬಿ ಖಾತಾದಿಂದ ಎ ಖಾತಾಗೆ ಕನ್ವರ್ಷನ್ ಮಾಡ್ಕೋಬೇಕು ಅಂದ್ರೆ ಅಗ್ರಿಕಲ್ಚರ್ ಇಂದ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಡಿಸಿಗೆ ಒಂದು ಅರ್ಜಿಯನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಕೃಷಿ ಭೂಮಿಯನ್ನ ಕನ್ವರ್ಟ್ ಮಾಡ್ಕೊಳ್ದೇನೆ ಲೇಔಟ್ ಗಳನ್ನ ಮಾಡಿ ಮಾರಾಟ ಮಾಡಿರ್ತಾರೆ, ಅದು ಬಿ ಖಾತೆಗೆ ಸೇರಿಸಿರ್ತಾರೆ. ಅದಕ್ಕೆ ಮೊದಲು ಡಿಸಿಗೆ ಅರ್ಜಿಯನ್ನ ಕೊಟ್ಟು ಕನ್ವರ್ಷನ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಆಸ್ತಿ ತೆರಿಗೆಯನ್ನ ಕಟ್ಟಬೇಕು, ಬಿಬಿಎಂಪಿ ಇಂದ ವಿಧಿಸಲಾಗಿರುವಂತಹ ಬೆಟರ್ಮೆಂಟ್ ಚಾರ್ಜಸ್ ಅನ್ನ ಕಟ್ಟಬೇಕಾಗತ್ತೆ. 2014 ಬಿ ಖಾತಾ ಆಸ್ತಿ ಮಾಲೀಕರಿಗೆ ಕೆಲವು ಹಕ್ಕುಗಳು ಕೂಡ ಇದ್ವು. ಆದ್ರೆ 2014 ಅಂದ್ರೆ ಡಿಸೆಂಬರ್ 2014 ಕರ್ನಾಟಕ ಹೈಕೋರ್ಟ್ ಒಂದು ಆದೇಶವನ್ನ ಹೊರಡಿಸುತ್ತೆ. ಆ ಆದೇಶದಿಂದ ಎಲ್ಲಾ ಕಾನೂನು ಹಕ್ಕನ್ನ ರದ್ದುಗೊಳಿಸ್ತು. ಎ ಖಾತಾದಿಂದ ಬಿ ಖಾತಾಗೆ ಕನ್ವರ್ಷನ್ ಮಾಡ್ಕೊಳ್ಳೋದು ಈಸಿ ಪ್ರೊಸೆಸ್ ಅಲ್ಲ, ಯಾಕಂದ್ರೆ ಅಗತ್ಯ ದಾಖಲೆಗಳು ಇರಬೇಕಾಗತ್ತೆ. ಮೇನ್ ಆಗಿ ಸೇಲ್ ಡೀಡ್ ಗಳು ಇರಬೇಕು, ಜೊತೆಗೆ ಮದರ್ ಡೀಡ್ಸ್ ಗಳು ಬೇಕಾಗತ್ತೆ, ಟ್ಯಾಕ್ಸ್ ಪೇ ಮಾಡಿರುವಂತಹ ರಶೀದಿ ಇರಬೇಕಾಗತ್ತೆ, ಕೃಷಿಯಿಂದ ಕೃಷಿಯೇತರ ಬಳಕೆಗೆ ಪರಿವರ್ತಿಸಿರುವಂತಹ ಆದೇಶ ಅಂದ್ರೆ ಎನ್ಎ ಸರ್ಟಿಫಿಕೇಟು ಇರಬೇಕಾಗತ್ತೆ, ಆಸ್ತಿಯ ನಕ್ಷೆ ಇರಬೇಕು, ಆಮೇಲೆ ಬೆಟರ್ಮೆಂಟ್ ಚಾರ್ಜಸ್ ನ ರಶೀದಿ ಇರಬೇಕಾಗತ್ತೆ. ಇದರ ಜೊತೆ ಅವರು ಕೇಳುವಂತಹ ಎಲ್ಲಾ ದಾಖಲೆಗಳನ್ನ ಸಲ್ಲಿಸಿದ್ರೆ 4-6 ಅವಧಿಯಲ್ಲಿ ಖಾತಾ ದಾಖಲೆಯನ್ನ ನೀಡಲಾಗುತ್ತೆ. ಇವತ್ತಿನ ವಿಷಯವಾದ ಎ ಖಾತಾ ಮತ್ತು ಬಿ ಖಾತೆಗೆ ಸಂಬಂಧಿಸಿದ ಆಸ್ತಿಯ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.